Kulavadhu, Kulavadhu. ತಗೊಳ್ಳಿ ಗೌರವ್. ಗೌರವ್, ಆ ಲೆಟರ್ ಬರೀತಿರೋರು ಯಾರು, ಅವ್ರ ಹೆಸರೇನು ಅಂತ ಕೇಳ್ಕೊಂಡು ಫೋನ್ ಮಾಡಿದ್ರಿ ಅಲ್ವಾ? ಏನಾಯ್ತು? ಹೇಳಿದ್ದೀನಿ, ಬೆಳಿಗ್ಗೆ ಅಷ್ಟೊತ್ತಿಗೆ ಕಳಿಸ್ತೀನಿ ಅಂತ ಹೇಳಿದ್ರು, ಇನ್ನೂ ಕಳಿಸಿಲ್ಲ. ಅವ್ರ ಕಾಲ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ. ಗೌರವ್, ಅವ್ರು ಫೋನ್ ಮಾಡ್ತಾರಲ್ವಾ, ಅಡ್ರೆಸ್ ಕೊಡ್ತಾರಲ್ವಾ, ಅವ್ನ್ ಯಾರು ಅಂತ ಗೊತ್ತಾಗತ್ತೆ ತಾನೆ? ಖಂಡಿತವಾಗ್ಲೂ ಗೊತ್ತಾಗತ್ತೆ, ಆದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ನೋಡು, ಅವರೇ ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಹಾ ಹೇಳಿ. ಆ ಲೈಬ್ರರಿ ಹತ್ರ ಹೋಗಿದ್ರ? ಆ ಬುಕ್ ತಗೊಂಡು ಹೋಗಿರೋದು ಅಡ್ರೆಸ್ ಇತ್ತಾ? ಹೌದಾ, ಸರಿ ಹಾಗಾದ್ರೆ ನಾನು ರೆಡಿ ಆಗಿ ನಿಮ್ಮ ಕಾಲ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಆ ಅಡ್ರೆಸ್ ಮತ್ತೆ ಆ ಲ್ಯಾಂಡ್ ಮಾರ್ಕ್ನ ಬೇಗ ಕಳಿಸಿ. ಓಕೆ, ಥ್ಯಾಂಕ್ ಯು. ಗೌರವ್, ಅವ್ನ ಅಡ್ರೆಸ್ ಸಿಕ್ತಂತ, ಈಗ ಅವ್ನು ಯಾರು ಅಂತ ಕಂಡುಹಿಡಿಬೋದಲ್ವಾ? ಹಾಂ, ಕಂಡುಹಿಡಿದೆ, ಕಂಡುಹಿಡಿದೆ. ಅದಕ್ಕೆ ನಮ್ಮ ಫ್ಯಾಮಿಲಿಗೆ ತೊಂದರೆ ಕೊಡ್ತಾರೋ ಅವನ್ನ ನಾನು ಸುಮ್ಮನೆ ಬಿಡಲ್ಲ. ಅವನ ಅಡ್ರೆಸ್ ಕಳಿಸಿದ ತಕ್ಷಣ ನಾನು ಹೋಗಿ ತಕ್ಕೊಂಬರ್ತೀನಿ. ಕೃಷ್ಣನ್ನ ಹೆತ್ತವಳೊಬ್ಳು, ಸಾಕಿ ಸಲಹೆದವಳೊಬ್ಳು, ಒಬ್ಳು ದೇವಕಿ, ಮತ್ತೊಬ್ಳು ಯಶೋದೆ. ದ್ವಾಪರಯುಗದಲ್ಲಿ ಕೃಷ್ಣನಿಂದ ನಂದನವನ ಉದ್ಧಾರ ಆಯಿತು. ಈಗ ರಾಥೋಡ್ ಮನೇಲಿ ಹುಟ್ಟಿದ ಕೃಷ್ಣ ಅದೇ ರಾಥೋಡ್ ಮನೇನ ಸರ್ವನಾಶ ಮಾಡೋದಕ್ಕೆ ನನಗೆ ಸಿಕ್ಕಿದ್ದಾನೆ. ಯಾವ ಹುಟ್ಟಿ ಗುಟ್ಟು ಇವತ್ತು ನನ್ನನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ಯೋ, ಅದೇ ಗುಟ್ಟನ್ನು ಮುಂದೆ ಇಟ್ಕೊಂಡು ರಾಥೋಡ್ ಮನೇನ ಛಿದ್ರ ಛಿದ್ರ ಮಾಡ್ತೀನಿ. ಅದೇ ಗುಟ್ಟನ್ನು ಮುಂದೆ ಇಟ್ಕೊಂಡು ರಾಥೋಡ್ ಮನೆ ರಕ್ತ ಆದ ನನ್ನನ್ನು ನನ್ನ ಅಕ್ಕನ ಬೀದಿಗೆ ಬಿದ್ದೋರು ಅನ್ನೋ ಮಾಡಿದ್ರಿ ಅಲ್ಲ, ಅದೇ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗುನ ಮುಂದೆ ಇಟ್ಕೊಂಡು ನಿಮ್ಗಳ ನೆಮ್ಮದಿನ ಹಾಳು ಮಾಡ್ತೀನಿ. ಹಾಳು ಮಾಡದೇ ಇದ್ರೆ ನನ್ನ ಹೆಸರು ನಿಖಿಲ ಅಲ್ಲ. ಒಂದು ಬುಕ್ಕಲ್ಲಿ ಹಟ್ಟೋಗಿರೋ ಶೀಟಿಂದ ನಿಮ್ಗೆ ಅನುಮಾನ ಶುರು ಆಗಿದೆಯಲ್ಲ, ಆ ಅನುಮಾನಕ್ಕೆ ನನ್ನ ಹತ್ರ ಮದ್ದಿದೆ. ಅದನ್ನ ಈಗಲೇ ಬಿಟ್ಕೊಡೋದಿಲ್ಲ. ಅದರ ಅರ್ಥ ತಿಳ್ಕೊಳೋದಕ್ಕೆ ಹೋಗಿ ನೀವು ತಲೆ ಕೆಡಿಸ್ಕೊಂಡು ಮನೇಲಿ ಕುರುಕ್ಷೇತ್ರ ಶುರು ಆಗುತ್ತಲ್ಲ, ಆಗ ನಾನು ನಿಮಗೆ ಒಂದು ಬೆಡ್ ಕೊಡ್ತೀನಿ. ಆ ಬೆಡ್ಡಿಂದ ನಿಮ್ಮ ಮನೆಯವರೆಲ್ಲ ವಿಲವಿಲ್ಲ ಅಂತ ಒತ್ತಾಡ್ತೀರ, ಆಗ ನಾನು ಅಮೃತ ಕೊಟ್ಟಷ್ಟೇ ಖುಷಿಪಡ್ತೀನಿ. ನನಗೆ ಬೇಕಾಗಿರೋದು ಅದೇನೆ, ಏನೇನು ಇಷ್ಟೊದಾದ್ರೂ ಅಡ್ರೆಸ್ ಮೆಸೇಜ್ ಮಾಡಲೇ ಇಲ್ವಲ್ಲ, ನಾನೇ ಮತ್ತೆ ಕಾಲ್ ಮಾಡಿ ಕೇಳ್ಬಿಡಲ್ಲ, ಬಿಜಿ ಇರ್ಬೋದು. ನಾನು ಇನ್ನೊಂದು 10 ನಿಮಿಷ ವೇಟ್ ಮಾಡಿ ನೋಡೋಣ. ಗೌರವ್, ಏನಾಯ್ತು, ಅಡ್ರೆಸ್ ಮೆಸೇಜ್ ಮಾಡಿದ್ರ ಅವರು? ಇನ್ನೂ ಇಲ್ಲ, ಇನ್ನೇನು ಕಳಿಸ್ಬೋದು. ಇದೇನಿದೆ, ಈ ಅಡ್ರೆಸ್ ಕಳ್ಸಿದ್ದಾನ? ನಾನು ಹೇಳಿದ್ದು ಲೈಬ್ರರಿಯಿಂದ ಬುಕ್ ತಗೊಂಡು ಹೋದ್ನಲ್ಲ, ಅವನ ಅಡ್ರೆಸ್ ಕಳ್ಸಕ್ಕೆ. ಇವ್ರು ನೋಡಿದ್ರೆ ಈ ಅಡ್ರೆಸ್ ಕಳ್ಸಿದ್ದಾನಲ್ಲ, ಇದೇ ಸಾಧ್ಯ ಅಂತ. ಏನಾಯ್ತು ಗೌರವ್, ಯಾವ ಅಡ್ರೆಸ್ ಕಳ್ಸಿದಾರ ಅವರು? ನೀನೇ ನೋಡು. ಅರೆ, ಇದು ನಮ್ಮನೆ ಅಡ್ರೆಸ್, ನಮ್ಮನೆ ಅಡ್ರೆಸ್ ನಮ್ಗೆ ಯಾಕೆ ಕಳ್ಸಿದ್ದಾರೆ? ಅದೇ ನಂಗೂ ಗೊತ್ತಾಗ್ತಾ ಇಲ್ಲ ಗೌರವ್.
ನಮ್ಮನೆ ಅಡ್ರೆಸ್ ಕಳ್ಸಿರೋದ್ ನೋಡಿದ್ರೆ ನಮ್ಮನೆಯವರೇ ಯಾರು ಈ ಕೆಲಸ ಮಾಡಿದ್ದಾರೆ ಅಂತನಾ? ನೋ ಚಾನ್, ನಮ್ಮನೆಯವರು ಯಾರು ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಅಡ್ರೆಸ್ನ ತಗೊಂಡಿದ್ದು ಸರಿಯಾಗಿ ಬಂದಿಲ್ಲ ಅಂತ, ಅವ್ರಿಗೆ ಬಿಟ್ಟರೆ ಈ ಕೆಲಸನ ಅವ್ರು ಮಾಡಲ್ಲ. ನಾನೇ ಹೋಗಿ ಎನ್ಕ್ವೈರಿ ಮಾಡ್ಕೊಂಡು ಬರ್ತೀನಿ. ನಿನ್ಗೇನಾದ್ರೂ ಹೆಲ್ಪ್ ಮಾಡ್ಬೇಕಾ? ಯಾವ್ದದು ಫೈಲ್ ಏನಾದ್ರೂ ಇದ್ರೆ ಹೇಳು, ಮಾಡ್ತೀನಿ. ಏನು ಬೇಕಾಗಿಲ್ಲ, ನೀವು ಬೇಡ, ನಿಮ್ ಹೆಲ್ಪ್ ಬೇಡ, ಸುಮ್ಮನೆ ನಿಮ್ ಕೆಲಸ ಎಲ್ಲಿಗೆ ನೋಡ್ಕೊಳ್ಳಿ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನು ಯಾವತ್ತಾದ್ರೂ ನಿನ್ ಹೆಲ್ಪ್ ಮಾಡಲ್ಲ ಅಂತ ಹೇಳಿದ್ದೀನ, ನನ್ ಮೇಲೆ ನಿನಗ್ ನಂಬಿಕೆ ಇಲ್ವಾ? ನಿಮ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ತಾನೆ ನಾಮಕರಣದಲ್ಲಿ ನನ್ನ ಅಜ್ಜಿ ವಿಷಯದಲ್ಲಿ ನೀವು ಹಾಗೆಲ್ಲ ನಡ್ಕೊಂಡಿದ್ದು. ಇಲ್ಲ ಬೇಕು, ನಾನು ಏನು ತಪ್ಪು ಮಾಡಿಲ್ಲ. ಅದ್ ಏನಾಯ್ತು ಅಂದ್ರೆ ತಪ್ಪು ಮಾಡಿದೀರಾ? ಈಗ ತಪ್ಪು ಮಾಡಿಲ್ಲ ಅಂತ ಸಮಜಾಯಿಷಿ ಕೊಡ್ಬೇಡಿ ಚಿಕ್ಕಮ್ಮ. ನನ್ನ ಹತ್ರ ತಪ್ಪು ಒಪ್ಕೊಂಡ್ರೆ ಮಾತ್ರ ಕ್ಷಮೆ ಅಂತ ಗೊತ್ತಿದ್ರು, ಮತ್ತೆ ಅದೇ ತಪ್ಪನ್ನ ಯಾಕೆ ರಿಪೀಟ್ ಮಾಡ್ತಿದ್ದೀರಾ? ಹಾಗಾದ್ರೆ ನಿನ್ ಚಿಕ್ಕಮ್ಮನ ಮೇಲೆ ನಿನಗ್ ನಂಬಿಕೆ ಇಲ್ವಾ? ಮುಂಚೆ ಇತ್ತು, ಆದ್ರೆ ಈಗಿಲ್ಲ, ಮುಂದೇನೂ ಇರೋದಿಲ್ಲ. ನನ್ನ ಹತ್ರ ಒಂದ್ಸತಿ ನಂಬಿಕೆ ಕಳ್ಕೊಂಡ್ರೆ ಅದನ್ನ ಮತ್ತೆ ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನೀವು ನನ್ನ ವಿಷಯಕ್ಕೆ ತಲೆ ಹಾಕ್ತಿರೋದು ಒಳ್ಳೇದು. ಏನ್ ಹೇಳ್ತಿದ್ಯೋ ನೀನು? ಯಾಕೋ ನಿನ್ ಚಿಕ್ಕಮ್ಮನ ಮೇಲೆ ಇಷ್ಟೊಂದು ಕೋಪ ನಿನಗೆ? ಹೋಗಿ ಹೋಗಿ, ಆ ವಚನನ ನಂಬ್ತಿದ್ಯಾ ಅಲ್ವೋ? ಅವಳು ಯಾವತ್ತು ತಾನೇ ತಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದಾಳೆ? ಮೊದ್ಲೇ ಅವಳಿಗೆ ನನ್ನ ಕಂಡ್ರೆ ಆಗಲ್ಲ, ಅದಕ್ಕೆ ತಾನು ಮಾಡಿರೋ ತಪ್ಪನ್ನ ಮುಚ್ಚಿಡೋದಕ್ಕೋಸ್ಕರ ಅದನ್ನ ನನ್ನ ತಲೆ ಕಟ್ಟಿದಾಳೆ. ಪ್ಲೀಸ್, ನಿಮ್ಮನ್ನ ನೀವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ವಚನದ ಮೇಲೆ ದೂರ ಹೇಳ್ಬೇಡಿ. ನಾನೇನು ದೂರ ಹೇಳ್ತಿಲ್ಲ ವೇದ್, ಅಷ್ಟಕ್ಕೂ ನಾನೇನು ತಪ್ಪು ಮಾಡಿಲ್ಲ ಅಲ್ಲ. ವಚನನ್ನ ನಾನು ರೂಮ್ನಲ್ಲಿ ಕೂಡ ಹಾಕಿರೋದನ್ನ ಯಾರಾದ್ರೂ ನೋಡಿದಾರಾ? ನೀನಾಗ್ಲಿ, ಧನ್ಯ ಆಗ್ಲಿ, ಗೌರವ್ ಆಗ್ಲಿ, ಯಾರಾದ್ರೂ ನೋಡಿದಿರಾ? ಇಲ್ಲ ಅಲ್ವಾ? ಅಷ್ಟೇ ಯಾಕೆ, ವಚನನ್ನ ರೂಮಿಂದ ಹೊರಗಡೆ ಕರ್ಕೊಂಡು ಬಂದ್ರಲ್ಲ ಚಂದು, ಅನಿರುದ್ಧ, ಅವರಾದ್ರೂ ನೋಡಿದಾರಾ? ಇಲ್ಲ ತಾನೆ. ವಚನನ್ನ ರೂಮ್ನಲ್ಲಿ ಕೂಡ ಹಾಕಿದ್ ನಾನು ಅಂತ ವಚನ ಹೇಳಿದ ಮಾತ್ರಕ್ಕೆ ನೀನು ಅವಳ ಮಾತನ್ನ ನಂಬ್ತೀಯವೇ? ವಚನ ಎಂತವಳು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಅವಳು ಯಾವ ವಿಷಯದಲ್ಲಾದ್ರೂ ಯಾವತ್ತಾದ್ರೂ ನಿಜ ಹೇಳಿದಾಳ? ಎಷ್ಟು ಸಲ ತಾನು ಮಾಡಿರೋ ತಪ್ಪನ್ನ ಧನ್ಯನ್ ಮೇಲೆ ಹಾಕಿ ಧನ್ಯನ್ಗೆ ಮನೆ ಹತ್ರ ಬಯಸಿಲ್ಲ? ಒಂದು ಸಲ, ಒಂದೇ ಒಂದು ಸಲ ತಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಧನ್ಯನ್ ಪರ ವಹಿಸ್ಕೊಂಡು ಮಾತಾಡಿದಾಳ? ಇಲ್ಲ ಅಲ್ಲ. ಯಾವತ್ತಾದ್ರೂ ಅವಳು ಸಿಕ್ಕಾಕೊಳ್ತೀನಿ ಅಂತ ಗೊತ್ತಾದ ತಕ್ಷಣ ಇನ್ನೊಬ್ಬರ ತಲೆಗೆ ಅವಳು ಮಾಡಿರೋ ತಪ್ಪನ್ನ ಕಟ್ತಾಳೆ. ನಾಮಕರಣ ಟೈಮಲ್ಲೂ ಆಗಿದ್ದದೆ ಅವಳ ಮಾತನ್ನ ನಂಬ್ಕೊಂಡು ನನ್ನ ಮೇಲೆ ಅನುಮಾನ ಪಡ್ತಿದ್ಯಲ್ಲ ವೇದ್. ನೋಡಿ ಚಿಕ್ಕಮ್ಮ, ನೀವು ಸುಮ್ಮನೆ. ನನ್ನ ಮಾತು ಇನ್ನೂ ಮುಗ್ದಿಲ್ಲ ವೇದ್. ವಚನನ್ನ ನಾನು ರೂಮ್ನಲ್ಲಿ ಕೂಡ ಹಾಕಿದ್ದೀನಿ ಅಂತ ವಚನ ಹೇಳಿದ ಮಾತ್ರಕ್ಕೆ ಎಲ್ಲರೂ ನನ್ನ ಮೇಲೆ ಕೂಗಾಡಿದ್ರಿ. ಅಂದ್ರೆ ವಚನ ರೂಮ್ನಲ್ಲಿ ಸೇರ್ಕೊಂಡು ಏನ್ ಮಾಡ್ತಿದ್ಲು ಅಂತ ಯಾರಾದ್ರೂ ಒಬ್ರು ಕೇಳಿದ್ರ? ಗೌರವ್ ಪೂಜೆ ಹೊರಟ್ಮೇಲೆ ವಚನದಲ್ಲಿ ಏನ್ ಕೆಲಸ ಇತ್ತು? ಹೊರಡ್ಬೋದಿತ್ತಲ್ವ? ಅಟ್ಲೀಸ್ಟ್ ಡೋರ್ ಲಾಕ್ ಮಾಡಿದಾಗ ಆ ಶಬ್ದ ಆದ್ರೂ ವಚನ ಗೊತ್ತಾಗ್ಲಿಲ್ಲ. ಇಮಿಡಿಯೇಟ್ ಆಗಿ ಬಾಗಿಲು ಬಡಿಬೇಕಿತ್ತು. ಯಾಕೆ ಸುಮ್ಮನೆ ಇದ್ಲು? ಎಲ್ರು ಪೂಜೆನಲ್ಲಿ ಅವಳಿಗೋಸ್ಕರ ಕಾಯ್ತಿದೀವಿ ಅಂತ ಗೊತ್ತಿದ್ದು ಯಾಕೆ ರೂಮ್ನಲ್ಲಿ ಕೂತ್ಕೋಬೇಕಿತ್ತು? ಅದ್ ಸರಿ, ಗೌರವ್ ಹತ್ರ ವಚನನ್ ಫೋನ್ ಹೇಗ್ ಬಂತು? ರೂಮ್ಗೆ ಹೋದಾಗ ವಚನನ್ ಫೋನು ಗೌರವಕ್ಕೆ ಸಿಕ್ತು. ಅಂದ್ರೆ ವಚನ ರೂಮ್ನಲ್ಲಿ ಇರ್ಲಿಲ್ಲ. ಎಲ್ಲಿಗೆ ಹೋಗಿದೆ ಯಾರಾದ್ರೂ ಕೇಳಿದ್ರ? ಕೋಣ ಮರಿ ಹಾಕ್ತು ಅಂದ ತಕ್ಷಣ ಕೊಟ್ಟಿಗೆ ತಗೊಂಡು ಹೋಗಿ ಕಟ್ ಹಾಕು ಅಂದ್ರಂತೆ. ಹಾಗಾಯ್ತು ನಿಮ್ ಕತೆ. ಏನನ್ ಯಾರು ಕೂಡ ಹಾಕಿದ್ರು ಅಂತ ಕೇಳಿದ ತಕ್ಷಣ ವಚನ ನನ್ನ ಕಡೆ ಬೆರಳು ಮಾಡಿ ತೋರಿಸಿದ್ಲು. ನೀನು ಅವಳ ಮಾತನ್ನ ನಂಬ್ಕೊಂಡು ನನ್ನನ್ನೇ ಅನ್ಮಾನಿಸ್ತಿದ್ಯಾ ಅಲ್ಲ ವೇದ್? ಈ ನಿನ್ ಚಿಕ್ಕಮ್ಮ ಎಂತವಳು ಅಂತ ಗೊತ್ತಿದ್ದು ನನ್ನ ಬಗ್ಗೆ ನೀನ್ ಈಗ ಅನ್ಕೊಳ್ತೀಯ ಅಂತ ನನ್ ಕನಸ್ ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ನಿನಗೆ ಗೊತ್ತಿರೋ ಹಾಗೆ ನಾನು ಯಾವತ್ತಾದ್ರೂ ನಿನ್ನ ಹತ್ರ ಸುಳ್ಳು ಹೇಳಿದ್ದೀನ ಅಥವಾ ವಚನ ತರ ತಪ್ಪು ಮಾಡಿ ಇನ್ನೊಬ್ರು ತಲೆ ಕಟ್ಟಿದ್ದೀನ? ಇಲ್ಲ ತಾನೆ. ಆದ್ರೂ ನೀನು ವಚನ ಮಾತನ್ನ ಕೇಳ್ಕೊಂಡು ನನ್ನನ್ನ ಸಾರ್ಥಕ ಆಯ್ತು ವೇದ.
ಸಾಕಾಯ್ತು. ನಿನ್ನ ನನ್ನ ಮುತ್ತಿನ ಮಗ ಅನ್ಕೊಂಡು ನಿನ್ನ ಮುದ್ದು ಮಾಡಿದ್ದಕ್ಕೆ ನನಗೆ ಸರಿಯಾದ ಮರ್ಯಾದನೆ ಕೊಟ್ಟೆ, ಸರಿಯಾದ ಮರ್ಯಾದನೆ ಕೊಟ್ಟೆ. ಇನ್ಯಾವತ್ತೂ ನಿನ್ನ ವಿಷಯದಲ್ಲಿ ತಲೆ ಹಾಕಲ್ಲ, ತಲೆ ಹಾಕಲ್ಲ. ಅದು ಆಗಲ್ಲ ಸುಖಮ್ಮ. ಬೇಡ ಬೇಡ ಬೇಡ, ನೀನೇನೂ ಹೇಳ್ಬೇಡ. ನಿನಗೆ ನನ್ನ ಮಾತಿನಕ್ಕಿಂತ ವಚನನ್ ಮಾತಿನ ಮೇಲೆ ನಂಬಿಕೆ ಜಾಸ್ತಿ ಅಲ್ಲ. ಏನು ಹೇಳ್ಬೇಡ, ಹೋಗು, ನಿನ್ ಕೆಲ್ಸ ನೋಡ್ಕೊ ಹೋಗು. ಹೌದಲ್ವಾ, ಚಿಕ್ಕಮ್ಮ ಹೇಳಿದಾಗೆ ವಚನ ರೂಮಲ್ಲಿ ಹಾಕಿದ್ರು. ಇಷ್ಟಕ್ಕೂ ವಚನ ಹೇಳಿದಾಗೆ ಚಿಕ್ಕಮ್ಮನ ರೂಮ್ನ ಲಾಕ್ ಮಾಡಿದ್ದನ್ನು ಯಾರು ನೋಡಿಲ್ಲ. ಹಾಗೆ ವಚನ ಹಾಗೆ ಚಿಕ್ಕಮ್ಮನ ಕಂಡ್ರೆ ಆಗಲ್ಲ. ಅದಕ್ಕೆ ಸಾಲ್ ಮಾಡಿ ತಪ್ಪನ್ನ ಚಿಕ್ಕಮ್ಮನ ಮೇಲೆ ಯಾಕೆ ಹಾಕಿರ್ಬಾರ್ದು? ಯಾವುದೇ ಕಾರಣಕ್ಕೂ ವೇದ್ ನನ್ನಿಂದ ದೂರ ಆಗಬಾರ್ದು. ಆದಷ್ಟು ಬೇಗ ಅವನ್ ಮತ್ತೆ ನನ್ನನ್ನು ನಂಬಬೇಕು. ಹಾಗ ನಾನು ಮಾಡಬೇಕು. ಹಾಗ ನಾನು ಇಮಿಡಿಯೇಟ್ ಆಗಿ ಮಾಡದೆ ಹೋದ್ರೆ ನಾನು ವೇದ್ನ ಶಾಶ್ವತವಾಗಿ ಕಳ್ಕೋಬೇಕಾಗುತ್ತೆ. ಹಾಗೇನಾದ್ರೂ ಆಗ್ಬಿಟ್ರೆ ಅವರ ಧನ್ಯ ವಚನ ಜೊತೆ ಸೇರ್ಕೊಂಡು ನನ್ನನ್ನು ಪರ್ಮನೆಂಟ್ ಆಗಿ ಮನೆಯಿಂದ ಆಚೆ ಹಾಕ್ತಾನೆ. ಹಾಗಾಗಬಾರ್ದು. ಒಂದು ವೇಳೆ ನಾನು ಈ ಮನೆಯಿಂದ ಹೊರಗಡೆ ಹೋಗೋದೇ ಆದರೆ ನಿನ್ನ ಪಾಲಿನ ಆಸ್ತಿ ನಾನು ಇನ್ನು ತಗೊಂಡೇ ಹೋಗ್ಬೇಕು. ಅಕ್ಕ, ತಂಗಿ, ಅಣ್ಣ, ತಮ್ಮ ಇವ್ರಗಳನ್ನು ದೂರ ಮಾಡದೆ ಹೋದ್ರೆ ನನಗೆ ಈ ಮನೆಯಲ್ಲಿ ಒಳಗಾಲ. ಎಸ್, ವೇದನ ನನ್ನಿಂದ ದೂರ ಮಾಡಿದ್ರಿ ಅಲ್ವಾ, ಎಲ್ರಿಗೂ ತಕ್ಕ ಪಾಠ ಕಲಿಸ್ದೆ ಹೋದ್ರೆ ನನ್ನ ಹೆಸರು ಕಾಂಚನಾನೆ ಅಲ್ಲ. ಧನ್ಯ, ಏನಿದು ಬೆಳಿಗ್ಗೆಯಿಂದ ನಿನ್ನ ಮುದ್ದಿನ ಮಗಳು ಗೊಂಬೆ ಪತ್ತನೇ ಇಲ್ವಲ್ಲ, ಎಲ್ ಹೋಗಿದ್ದಾಳೆ? ಕಾಕಿ, ಅವಳಿಗೆ ಹುಷಾರಿಲ್ಲ, ಅದಕ್ಕೆ ಮಲಗಿದ್ದಾಳೆ. ಏನು ಹುಷಾರಿಲ್ವಾ, ಏನಾಗಿದೆ ಅವಳಿಗೆ? ಗೊತ್ತಿಲ್ಲ ಕಾಕಿ, ರಾತ್ರಿ ಮಲಗಿದವಳು ಇದ್ದಕ್ಕಿದ್ದಾಗೆ ಬೆಚ್ಚಬಿದ್ದು ಎದ್ದು ಕೂತ್ಕೊಂಡಿದ್ದಾಳೆ. ಎಷ್ಟು ಪ್ರಯತ್ನ ಮಾಡಿದ್ರು ನಿದ್ದೆ ಮಾಡಲಿಲ್ಲ. ಅಯ್ಯೋ ಶಿವರೇ, ಮತ್ತೆ ನನಗ್ಯಾಕೆ ಹೇಳಿಲ್ಲ? ನೋಡೋಣ ಬಾಬಾ. ಗೊಂಬೆ, ಏನಾಗ್ತಿದೆಯಮ್ಮ? ಅಯ್ಯೋ, ಮೈ ಬೆಂಕಿ ಹಾಕಿ ಸುಡ್ತಾ ಇದೆ, ವಿಪರೀತ ಜ್ವರ ಬಂದಿದೆ. ಪಾಪ ಮಗು ಅಮ್ಮ ಅಮ್ಮ ಅಂತ ಕಣ್ಣರಿಸ್ಕೊಳ್ತಾ ಇದೆ. ಈಗ ತನ್ನ ಅಮ್ಮನ ನೆನಪು ಮಾಡ್ಕೊತಾ ಇದ್ದಾಳೆ ಅನ್ಸುತ್ತೆ. ಧನ್ಯ, ಇದು ಯಾವ ಫೋಟೋ? ಇವ್ಳಿಗೆ ಎಲ್ಲಿ ಸಿಕ್ತು? ಇದು ಗೊಂಬೆ ತಾನೇ? ಕಾಕಿ, ಇದು ಗೊಂಬೆ ಫೋಟೋನೇ, ಆದ್ರೆ ಇವಳ ಜೊತೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಈ ಫೋಟೋ ಇವಳ ಕೈಗೆ ಹೇಗ್ ಬಂತು ಅಂತ ಕೂಡ ಗೊತ್ತಿಲ್ಲ. ಹೇಗ್ ಬಂತು ಅಂತಂದ್ರೆ ನಾಮಕರಣದಲ್ಲಿ ಸಿಕ್ಕಿರ್ಬೇಕು. ಅಲ್ಲಿ ಫೋಟೋ ಸಿಕ್ಕಿರೋದಕ್ಕೆ ಹೇಗ್ ಸಾಧ್ಯ? ಅದು ಅಲ್ಲದೆ ಇವಳಿಗಿಂತ ಬಟ್ಟೆನ ನಾವು ಕೊಡ್ಸೇ ಇಲ್ಲ. ಇವಳ ಹತ್ರ ಈ ಫೋಟೋ ಹೇಗ್ ಬಂತು ಅಂತಾನು ಗೊತ್ತಾಗ್ತಿಲ್ಲ. ಕೇಳೋಣ ಅಂದ್ರೆ ಅದನ್ನ ಹೇಳೋ ಪರಿಸ್ಥಿತಿನಲ್ಲಿ ಗೊಂಬೆ ಕೂಡ ಇಲ್ಲ. ನನಗೇನೋ ಇವಳು ಕನ್ವರ್ಸ್ತಾ ಇರೋದಕ್ಕೂ ಈ ಫೋಟೋಗೂ ಏನೋ ಸಂಬಂಧ ಇದೆ ಅನ್ಸ್ತದೆ. ಸರಿ ಸರಿ, ಈಗ ಮಾತಾಡೋದಕ್ಕೆ ಸಮಯ ಇಲ್ಲ. ಬೇಗ ಹೋಗಿ ತಣ್ಣೀರ್ ಬಟ್ಟೆ ತಗೊಂಬಾ, ಹಣೆ ಮೇಲೆ ಹಾಕೋಣ, ಇಲ್ಲ ಅಂದ್ರೆ ಜ್ವರ ನೆತ್ತಿಗೆ ಇರ್ಬಿಡುತ್ತೆ. ಸರಿ ಕಾಕಿ, ತಗೊಂಬರ. ಗೊಂಬೆ,
ಏನ್ ಸರ್ ಇದು? ನಮ್ಮ ಮನೆಯವ್ರ ಹೆಸರ ಇದೆ, ನಮ್ಮ ಮನೆಯವ್ರು ಯಾರು ಲೈಬ್ರರಿಗೆ ಬರ್ದಿಕ್ ಚಾನ್ಸೇ ಇಲ್ಲ ಅಂತದ್ರಲ್ಲಿ ನಮ್ಮ ಮನೆಯವ್ರ ಹೆಸರು ಹೇಗ್ ಬಂತು ಇದ್ರಲ್ಲಿ? ಹೇಗೆ ಅಂದ್ರೆ, ನಿಮ್ ಮನೆಯವರ ಬಂದು ಆ ಬುಕ್ ತಗೊಂಡೋಗಿರೋದು ಅದಕ್ಕೆ ಇದೆ. ನನಗೆ ಬೇಕು ಬೇಕು ಅಂತಾನೆ ನಿಮ್ ಮನೆಯವ್ರ ಹೆಸರನ್ನ ಧ್ವಂಸನ್ನೇ ಬರ್ಕೊಳಕ್ ಆಗುತ್ತಾ? ಹಾಗ್ ಮಾಡಿದ್ರೆ ನನ್ ಕೆಲ್ಸ ಕಳ್ಕೋಬೇಕಾಗತ್ತೆ. ಸರ್ ಅದ್ ಹೇಗ್ ಸರ್? ನಮ್ಮ ಮನೆಯವ್ರು ಯಾರು ಲೈಬ್ರರಿಗೆ ಹೋಗಲ್ಲ. ಹಾಗೂ ಒಂದ್ ವೇಳೆ ಲೈಬ್ರರಿಗೆ ಹೋಗ್ಬೇಕು ಅಂದ್ರೆ ನಮ್ಮ ಮನೆ ಹತ್ರ ಇರೋ ಲೈಬ್ರರಿಗೆ ಹೋಗ್ತಾರೆ. ಇಷ್ಟು ದೂರ ಯಾಕೆ ಬರ್ತಾರೆ? ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ಒಟ್ನಲ್ಲಿ ಬುಕ್ ತಗೊಂಡೋಗಿರೋದು ಇವರೇ. ಇವ್ರು ನಿಮ್ಮ ಮನೆಯವರೇ ಆಗಿದ್ರೆ ಅವ್ರಿಗೆ ಹೇಳಿ ಬುಕ್ ತಗೊಂಡೋದ್ಮೇಲೆ ಬೇಗ ಬುಕ್ ತಂದು ಕೊಡ್ಬೇಕು ಅಂತ. ಎಷ್ಟು ದಿನ ಆಯ್ತು ಬುಕ್ ತಗೊಂಡೋಗಿ, ಇನ್ನೂ ಬುಕ್ ತಂದು ಕೊಟ್ಟಿಲ್ಲ. ಇದೇ ಬುಕ್ನ ಕೇಳ್ಕೊಂಡು ತುಂಬಾ ಜನ ಓದಕರು ಬರ್ತಾರೆ, ಅವ್ರಿಗೆಲ್ಲ ನಾನು ಏನ್ ಆನ್ಸರ್ ಮಾಡೋದು? ಸರ್ ಪ್ಲೀಸ್, ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರ. ಕನ್ಫ್ಯೂಸ್ ಆಗಿರೋದು ನಾನಲ್ಲ ಸರ್. ನೀವು ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಮ್ಮ ಲೈಬ್ರರಿ ಕಾರ್ಡ್ ತೋರಿಸ್ತೀನಿ, ಆಗ್ಲಾದ್ರೂ ನಿಮ್ಗೆ ನಂಬಿಕೆ ಬರ್ಬೋದು. ಸರಿ ತೋರಿಸಿ ನೋಡೋಣ. ನನಗೆ ನಮ್ಮ ಮನೆಯವ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಮನೆಯವ್ರು ಯಾರು ಇಲ್ಲಿ ತನಕ ಬಂದು ಆ ಬುಕ್ ತಗೊಂಡು ಹೋಗಿರೋದಕ್ಕೆ ಚಾನ್ಸೇ ಇಲ್ಲ. ಮೋಸ್ಟ್ಲಿ ಯಾರೋ ಬುಕ್ ತಗೊಂಡು ನಮ್ಮ ಮನೆಯವ್ರ ಹೆಸರು ಬರ್ತು ಹೋಗಿದ್ದಾರೆ ಅಂತ. ಯಾವುದಕ್ಕೂ ಆ ಕಾರ್ಡ್ ತೋರಿಸಿ, ಗೊತ್ತಾಗುತ್ತೆ. ಒಂದು ನಿಮಿಷ ಸರ್, ಕೊಡ್ತೀನಿ. ಅಣ್ಣ, ಈ ಕೇರ ಮಾಡ್ದ ನಿಮ್ಮನ್ನ ಸ್ವಲ್ಪ ನಮ್ ಕೈಲಾಗಲಣ. ಮಾಡ್ದೆ ನಾನು ಸುಮ್ನೆ ಇರಲ್ಲ, ಸುಮ್ನೆ ಇರಲ್ಲ. ನಂಗೆ ಒಂದು ಗೊತ್ತಾಗ್ತಿಲ್ಲ, ಆ ಫೋಟೋ ಇವಳ ಕೈ ಹೇಗ್ ಬಂತು? ಇವಳಿಗೆ ಯಾರು ಕೊಟ್ರು? ಅದೇ ಗೊತ್ತಿಲ್ಲ. ಆದ್ರೆ ಒಂದ್ ವಿಷಯ ಗೊತ್ತಾ, ನೀವು ಅವ್ರ ಮನೆಗೆ ಹೋದಾಗ ಈ ಫೋಟೋನ ಗೊಂಬೆನೆ ತಗೊಂಡೋಗಿ ಯಾರ ಕೈಗೂ ಕೊಟ್ಟು ಬಂದಿದ್ಲಂತೆ. ಹಾಗಂತ ಅವರೇ ನನ್ನ ಹೆಸರು ಹೇಳಿದ್ರು. ಅದ್ ಹೇಗ್ ಸಾಧ್ಯ? ಇವಳು ನಮ್ಮ ದೇವಸ್ಥಾನದಲ್ಲಿ ಸಿಕ್ಕಾಗ ಇವಳ ಕೈ ಯಾವ ಫೋಟೋನು ಇರ್ಲಿಲ್ಲ. ಅಂದ್ಮೇಲೆ ಇವಳ ಕೈಲಿ ಈಗ ಫೋಟೋ ಇದೆ ಅಂದ್ರೆ ಏನ್ ಅರ್ಥ? ಇವಳು ನಮಗ್ ಸಿಕ್ಕದಾಗಿಂದ ಒಂದಲ್ಲ ಒಂದ್ ಪ್ರಾಬ್ಲಮ್ ಬರ್ತಾನೆ ಇದೆ. ಇವಳ ಹಿನ್ನೆಲೆ ಎಲ್ಲ ನೋಡ್ತಿದ್ರೆ ಏನೋ ನಿಗೂಢ ಇದೆ ಅಂತ ಅನ್ನಿಸ್ತಿದೆ. ಇವಳ ತಂದೆ ತಾಯಿ ಯಾರು ಅಂತಾನು ಗೊತ್ತಾಗ್ತಿಲ್ಲ. ಪೊಲೀಸರು ಬಿಟ್ರೆ ಇವಳನ್ನ ಹುಡ್ಕೊಂಡು ಯಾರು ಬಂದಿಲ್ಲ. ಅಮ್ಮ, ಈಗ ಆ ವಿಷಯ ಮುಖ್ಯನಾ? ನಮಗೀಗ ಬೇಕಾಗಿರೋದು ಈ ಫೋಟೋ ಗೊಂಬೆ ಕೈಗೆ ಹೇಗ್ ಬಂತು ಅನ್ನೋದು. ವಚನ ಹೇಳ್ದಾಗೆ ದೇವಸ್ಥಾನದಲ್ಲಿ ಯಾವ ಫೋಟೋನು ಅವಳ ಕೈಯಲ್ಲಿ ಇರ್ಲಿಲ್ಲ. ಸೊ ಈ ಫೋಟೋ ಅವಳ ಕೈಗೆ ಮನೆಗೆ ಬಂದ್ಮೇಲೆ ಬಂದಿರೋದು ಅಂದ್ರೆ ಎಲ್ಲಿ ಹೇಗೆ? ನನಗೇನು ಈ ಫೋಟೋ ನೋಡ್ತಾ ಇದ್ರೆ ಗೊಂಬೆಗೂ ಇದಕ್ಕೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಾ ಇದೆ. ಹಾಗೋದ್ಮೇಲೆ ಸಂಬಂಧ ಇರೋದೇ ಆದ್ರೆ ಹೇಗ್ ಕಂಡುಹಿಡಿಯೋದು? ಹೇಗೆ ಅಂದ್ರೆ ಅದನ್ನ ಗೊಂಬೆನೆ ಹೇಳ್ಬೇಕು. ಅವಳಿಗೆ ಎಚ್ಚರ ಆದ್ಮೇಲೆ ವಿಚಾರಿಸಣೆ, ಏನಾದ್ರೂ ಹೇಳ್ಬೋದು. ಅದಕ್ಕಿಂತ ಮುಂಚೆ ಡಾಕ್ಟರ್ನ ಕರೆಸಿ ಇವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ನಾನು ಈಗಲೇ ಫೋನ್ ಮಾಡಿ ಬರ್ತೀನಿ. ನಾನು ಆಟದಲ್ಲಿ ಗೆದ್ದಿದ್ದೀನಂತೆ, ಅವ್ರು ಯಾರು ನನ್ನನ್ನ ಸೋಲ್ಸೋದಕ್ಕೆ ಆಗಲ್ವಂತೆ. ಆದ್ರೆ ಅವ್ರಿಗೇನ್ ಗೊತ್ತು, ನಾನು ಯಾವತ್ತೂ ಅಣ್ಣ ತಮ್ಮಂದ್ರ ಮುಂದೆ ಸೋತೋಗಿದ್ದೀನಿ ಅಂತ. ಬರೀ ಸೋಲೋದಷ್ಟೇ ಅಲ್ಲ, ನಾನು ಪ್ರತಿ ಸಲ ತಂತ್ರ ಮಾಡಿದಾಗ್ಲೂ ಅವ್ರು ನನ್ನನ್ನ ಸೋಲ್ಸ್ತಾನೆ ಬಂದಿದ್ದಾರೆ. ಆದ್ರೆ ಈ ಸಲ ಹಾಗಾಗೋದಿಲ್ಲ ಅಮ್ಮ. ನಾನು ಗೆದ್ದೇ ಗೆಲ್ತೀನಿ. ನೀನೊಬ್ಳು ಆಶೀರ್ವಾದ ನನ್ನ ಮೇಲಿದ್ರೆ ಸಾಕಮ್ಮ,
ನಾನು ಗೆಲ್ತೀನಿ ಗೆಲ್ತೀನಿ. ಆ ರಾತ್ ಅವ್ರ ಮನೆಯವ್ರ ಮುಂದೆ ಯುದ್ಧ ಪ್ರಾರಂಭ ಮಾಡಿದ್ದು ನಾನೇ, ಅಂತ್ಯ ಮಾಡೋನು ನಾನೇ. ಇದು ನನ್ನ ಕೊನೆ ಆಟ, ಕೊನೆ ಆಟ. ಏನ್ ಜನನೋ ಏನೋ, ಬುಕ್ ತಗೊಂಡೋದ್ಮೇಲೆ ಓದಿದ ತಕ್ಷಣ ವಾಪಸ್ ತಂದು ಕೊಡ್ಬೇಕು ಅನ್ನೋ ಜ್ಞಾನನೇ ಇಲ್ಲ. ಅವತ್ತು ನಿಮ್ಮ ಮನೆಯವರೇ ಬಂದು ಬುಕ್ ತಗೊಂಡೋಗಿದ್ರು, ನನಗೆ ಚೆನ್ನಾಗಿ ನೆನಪಿದೆ. ಅವತ್ತು ಅವ್ರು ಬುಕ್ ತಗೊಂಡು ಹೋಗ್ಬೇಕಾದ್ರೆ ಇದೇ ತರ ಕಿರಿಕಿರಿ ಮಾಡಿದ್ರು. ಇವತ್ತು ನೀವು ಬಂದು ಅದೇ ತರ ಕಿರಿಕಿರಿ ಮಾಡ್ತಾ ಇದ್ದೀರಾ. ನನಗಂತೂ ಜನಗಳಿಗೆ ಹೇಳಿ ಹೇಳಿ ಸಾಕಾಗೋಗಿದೆ. ಯಾರು ಸಮಯಕ್ಕೆ ಸರಿಯಾಗಿ ಬುಕ್ನ ವಾಪಸ್ ತಂದು ಕೊಡೋದೇ ಇಲ್ಲ. ಸರಿ, ಹುಡುಕ್ತಾ ಇದ್ದೀನಿ. ಇಷ್ಟು ಕಾರ್ಡಲ್ಲಿ ನಿಮ್ಮ ಕಾರ್ಡ್ ಬೇಗ ಸಿಗ್ಬೇಕಲ್ಲ, ಒಂದು 5 ನಿಮಿಷ ವೇಟ್ ಮಾಡಿ. ನಾನು ಹೇಳಿದ್ರೆ ನೀವು ನಂಬಲಿಲ್ಲ ಅಲ್ಲ. ಇದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇವರ ಬುಕ್ ತಗೊಂಡು ಹೋಗಿರೋದು? ಹೌದು, ಅವರೇ.